ಪೋಷಕರು ಇದರಲ್ಲಿ ಏನಿದೆ ಹೇಳಿದ್ರೆ, ನಾವು ಮಂತ್ರಗಳನ್ನು ಹೇಳುವುದಾಗಿ, ಭಜನೆಗಳು, ದೇವರ ನಾಮಗಳನ್ನು ಹಾಡೋದ್ರಿಂದ ದೇವರು ಬರುವುದಿಲ್ಲ. ನಾವು ಮಾಡೋ ಕೆಲಸಗಳಲ್ಲಿ ನಾವು ದೇವರನ್ನು ನೋಡಬೇಕು. ಆ ಥರದ ಒಂದು ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದಿರುವಂಥದ್ದು ಆ ಥರದ ವಿಷಯ. ಇಲ್ಲಿ ಅವರು ಒಂದು ವೇಳೆ ಆ ಥರ ಅದೇ ಮೆಸೇಜ್ ಮಕ್ಕಳಿಗೆ ಕೊಡಬೇಕು ಅಂತಿದ್ರೆ ಅವ್ರು ಹೇಳಬೇಕಿತ್ತು, ನಾವು ದೇವಾಲಯಗಳಿಗೆ ಹೋಗಿ ಮಾಡೋ ಬದಲು ನಾವು ಒಳ್ಳೆ ಉತ್ತಮ ಕೆಲಸಗಳನ್ನು ಮಾಡುವ ಸಮಾಜಕ್ಕೆ, ಅದರಲ್ಲಿ ದೇವರನ್ನು ನೋಡುವ ಅಂತ. ಇವರೇನು ಮಾಡಿದ್ದಾರೆ, ಬರೀ ನಿಮಗೆ ಮಸೀದಿಗಳು ಒಡೆದು ಹಾಕಿ ದೇವಾಲಯ ಕಟ್ಟುವ ಅಗತ್ಯ ಇತ್ತಾ? ಅದರಲ್ಲಿ ನೀವು ಡೆಕೋರೇಷನ್ ಮಾಡಿದ ಆ ಕಲ್ಲನ್ನು ತಂದಿಟ್ಟರೆ ಅಲ್ಲಿ ದೇವರು ಬರ್ತಾನ, ರಾಮ ಬರ್ತಾನ? ನೀವು ದೇವಸ್ಥಾನಕ್ಕೆ ಯಾಕೆ ಹೋಗೋದು? ಅಲ್ಲಿ ದೇವರಿಲ್ಲ, ಬರೀ ಕಲ್ಲಿರೋದು. ಮತ್ತು ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಮುಸ್ಲಿಮ್ಸ್ ಮಾತ್ರ ಹೋಗ್ತಾ ಇರುವ ಟ್ರೈನಿಗೆ ಬಾಂಬ್ ಹಾಕಿಸಿ ಅಂತೆ, ಎಲ್ಲರನ್ನು ಸಾಯಿಸಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ಹಿಂದೂಗಳು ತಲೆಗೆ ಕಲ್ಲು ಹೊಡೆದು ಸಾಯಿಸಿದಾರಂತೆ, ಒಂದು ಮುಸ್ಲಿಂ ಹುಡುಗಿಯನ್ನು 11 ಜನ ರೇಪ್ ಮಾಡಿದಾರಂತೆ, ಮತ್ತು ಗೋದ್ರ ಹತ್ತಿರದಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಟ್ರೈನಲ್ಲಿ ಒಬ್ಬರು ಗರ್ಭಿಣಿ ಇದ್ದರು, ಅವರ ಹೊಟ್ಟೆ ಹೊಡೆದು ಮಗು ಹೊರಗೆ ಬಂತಂತೆ. ಇಂಥ ಚಿತ್ರಣ ಬೇಕಾ ಸರ್? ಆ ಕ್ಲಾಸಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮೂರೂ ಧರ್ಮದ ಮಕ್ಕಳಿದ್ದಾರೆ. ಆ ಧರ್ಮದ ಮಕ್ಕಳಿಗೆ ಇಷ್ಟುವರೆಗೆ ಗೊತ್ತಿಲ್ಲದ ವಿಷಯವನ್ನು ಇವರು ತಿಳಿಸಿ ಅದೇ ಮಕ್ಕಳು ದೊಡ್ಡದಾಗುವಾಗ ಈ ವಿಷ ಬೆಳೀತಾ ಹೋಗುವುದಲ್ಲದೆ ಕಡಿಮೆ ಆಗುವುದಿಲ್ಲ. ಈಗ ಅವರ ಮಕ್ಕಳ ಮನಸ್ಸಲ್ಲಿ ಏನಾಯಿತು, ಓ ಇವರು ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟು ಕ್ರೂರಿಗಳು ಅಂತೇಳಿ ಒಂದು ಮನಸ್ಸಲ್ಲಿ ಬರುತ್ತೆ. ಯಾರು ಇದನ್ನು ನಾರ್ಮಲ್ಲಾಗಿ ತಗೊಳ್ಳೋದಿಲ್ಲ, ಖಂಡಿತ ತಗೊಳ್ಳೋದಿಲ್ಲ. ಯಾಕಂದರೆ ಹೊರಗಡೆ ಹೊರಗಡೆ ಜಗತ್ತಲ್ಲಿ ಅಂಥ ಬೆಳವಣಿಗೆಗಳೇ ನಡೀತಾ ಇರುವುದಿಲ್ಲ. ಶಾಲೆ ಮತ್ತು ಇದು ಸರ್ಕಾರಿ ಆಫೀಸ್ ಇರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಇದು ಇಂಥ ವಿಷಯ ಡಿಸ್ಕಸ್ ಮಾಡೋ ಪ್ಲೇಸ್ ಅಲ್ಲ. ಇದು ಸಮಾನತೆ. ಅವರ ಕ್ಲಾಸ್ ರೂಮಲ್ಲಿ ಜೀಸಸ್ ಇದು ಫೋಟೋ ಹಾಕಿದ್ದಾರೆ, ನಾವ್ಯಾರು ಕ್ವಶನ್ ಮಾಡಲಿಲ್ಲ. ಮಕ್ಕಳು ಮೆಹಂದಿ ಹಾಕಬಾರ್ದು, ಬಿಂದಿ ಹಾಕಬಾರ್ದು, ನನ್ನ ಮಗಳು ಚಿಕ್ಕ ಬಿಂದಿ ಹಾಕೊಂಡು ಹೋಗ್ತಾಳೆ, ಬಿಂದಿ ಹಾಕಬಾರ್ದು. ನಾವು ದೇವರ ದಾರ ಕಟ್ತೇವೆ, ಅದು ಕಟ್ಟೋ ಹಾಗಿಲ್ಲ. ಸಾಯಿಬಾಬಾದ ಉಂಗುರ ಇದ್ದರೆ ತೆಗೆಸಿದ್ರು, ತೆಗೆಸಿದ್ರು ಡೈರೆಕ್ಟ್ ಟೀಚರ್ ಅಲ್ಲ, ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ತೆಗೆಸೋದು. ಇವರು ತೆಗೆಸೋದು ಯಾರು? ಮ್ಯಾನ್ ಇವರೇ, ಟೀಚರ್ಸೇ ಹೇಳಿ ಅವರನ್ನು ಒಂದು ಇಟ್ಟು ತೆಗೆಸೋದು. ನಾವು ಯಾವತ್ತೂ ಮಾತಾಡಲಿಲ್ಲ, ಓಕೆ ನೀವು ಅದನ್ನು ನೋಡ್ತಾ ಇರ್ತೀರಿ ಆ ಥರ ಅಂದ್ಕೊಂಡೆವು. ಮೆಹಂದಿ ಹಾಕಬಾರ್ದು ಅಂತ ಹೇಳ್ತಾರೆ, ಓಕೆ ಅದು ಮೊದಲಿಂದಲೂ ಇತ್ತಂತೆ. ಮೆಹಂದಿ ಯಾರು ಹಾಕಬಾರ್ದು? ಹಿಂದೂಗಳು ಮಾತ್ರ, ಮುಸ್ಲಿಮ್ಸ್ ಹಾಕ್ಬೋದು. ಯಾಕೆ ನಾವೀಗ ಹಿಂದೂ ಮುಸ್ಲಿಂ ವಿಷಯ ಎಲ್ಲ ಮಾತಾಡೋದು, ಬಟ್ ಆದರೂ ಆ ಥರ ಭೇದ ಯಾಕೆ? 80% ಇರುವುದು ಹಿಂದೂ ಮಕ್ಕಳು. ನಾವು ಯಾವ ಧರ್ಮದ ವಿರುದ್ಧ ಅಲ್ಲ ಮಾತಾಡೋದು, ನಮ್ಮ ಧರ್ಮಕ್ಕೆ, ನಮ್ಮ ಧರ್ಮದ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ, ಅದು ಇನ್ನೂ ರಿಪೀಟ್ ಆಗಬಾರ್ದು. ಆ ಸಿಸ್ಟರಿಗೆ ಏನಾದರೂ ಒಂದು ಕ್ರಮ ಕೈಗೊಳ್ಳಲೇಬೇಕು ಸರ್. ಇಲ್ಲಾಂದರೆ ಇವತ್ತು ಇವರು ಮಾತಾಡ್ತಾರೆ, ನಾಳೆ ಇನ್ನೊಬ್ಬರು ಮಾತಾಡ್ತಾರೆ. ಇವರು ಈ ವರ್ಷ ಮಾತ್ರ ಅಲ್ಲ, ಈ ಪಾಠ ಮಾಡುವಾಗ ಪ್ರತಿ ವರ್ಷ ಅವರು ಇಂಥದ್ದೇ ಮಾತಾಡಿದಂತೆ. ಸೀನಿಯರ್ ಮಕ್ಕಳು ನಮ್ಮ ಮಕ್ಕಳು ಡಿಸ್ಕಸ್ ಮಾಡುವಾಗ, ಹಾಂ ಹೌದು ನಮಗೆ ಸಹ ಇಂಥದ್ದೇ ಹೇಳ್ತಿದ್ದಾರೆ. ಒಬ್ಬರು ಹೆತ್ತವರು, ಅವರ ಮಗ ಈಗ ಪಿ ಯು ಸಿಯಲ್ಲಿದ್ದಾರೆ, ಅವರು ಬಂದಾಗಲೂ ಮೊನ್ನೆ ಹೇಳಿದರು ಸ್ಕೂಲಲ್ಲಿ, ಹೌದು ನನ್ನ ಮಗನು ಬಂದು ಹೇಳಿದ್ದಾನೆ, ನಮಗೆ ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ ಹೇಳಿ. ನಾವಿನ್ನೂ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ ಹೇಳಿ ಕೂತ್ರೆ ಸರ್, ಮುಂದೆ ನಾವು ನಮ್ಮ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಬಂದಿದೆ. ಅವ್ರು ಕೇಳಿದ್ದಾರೆ, ಹಿಂದೂಗಳು ಎಲ್ಲಿದ್ದಾರೆ? ನೀವಿರೋದು ಬಂದು ಇಲ್ಲಿ ಇಂಡಿಯಾದಲ್ಲಿ ಮಾತ್ರ, ನಿಮಗೆ ಅಸ್ತಿತ್ವ ಇಲ್ಲಿದೆ, ನಿಮ್ಮ ಮೂಲ ಯಾವುದು ಅಂತೇಳಿ. ನಮ್ಮ ಮೂಲ ಇವರು ಹುಡುಕೋದು ಬೇಡ. ಸಿಸ್ಟರ್ ಏನು ಮಾಡಬೇಕು? ಅವರು ಟೀಚರ್, ಸಿಸ್ಟರ್ ಅವರು ಚರ್ಚಲ್ಲಿ, ಅಲ್ಲಿ ಟೀಚರ್ ಟೀಚ್ ಮಾಡಬೇಕು, ಸಮಾನತೆ ಅಷ್ಟು ಮಾತ್ರ ನಮಗೆ ಬೇಕಿರೋದು ಸರ್. ಅದು ನೀವು ಕ್ರಮ ಕೈಗೊಳ್ಳಲೇಬೇಕು. ಹಿಂದಿನ ಸಾಕ್ತಿದ್ರು, ಫಸ್ಟ್ ಏನಲ್ಲ, ಹಿಂದೆ ಸಾಕ್ತೊಂಡು ಸಣ್ಣ ಸಣ್ಣ ವಿಷಯದಲ್ಲಿ ಹಾಕ್ತೊಂಡು ನಾವು ತೊಡ್ಕೊಳ್ತೇವೆ. ಬಿಂದಿ ಹಾಕಬೇಡಿ, ಬಳೆ ಹಾಕಬೇಡಿ, ಹೂ ಮುಡಬೇಡಿ, ಇದೆಲ್ಲ ಆಗ್ತದೆ. ನಾವೆಲ್ಲೋ ಒಂದು ಕಡೆ ಹಿಂದೂ ಸಮಾಜ ತೊಡ್ಕೊಳ್ತದೆ. ಆದರೆ ಇನ್ನು ಪುನಃ ನೀವು ಸಣ್ಣ ಸಣ್ಣ ಮಕ್ಕಳಲ್ಲಿ, ನಾನು ಟೀಚರ್, ಶಾಲೆಯಲ್ಲಿ ನಾವು ಇಷ್ಟು ತನಕ ಯಾವ ಮಕ್ಕಳಿಗೆ ಧರ್ಮ ಮತ್ತು ರಾಜಕೀಯ ಬರಲಿಕ್ಕೆ ಬಿಡದೇ ಇಲ್ಲ. ನಾನು ಟೀಚಿಂಗೇ ಮಾಡ್ಕೊಂಡು ಪ್ರಿನ್ಸಿಪಲ್ ಆಗಿದ್ದವ. ಆದರೆ ಈ ವಿಷಯದಲ್ಲಿ ಸಣ್ಣ ಸಣ್ಣ ಮಕ್ಕಳ ತಲೆಯಲ್ಲಿ ಇದು ಸೀರಿಯಸ್ ವಿಷಯ. ಇದು ನೋಡೋರಿಗೆ ಸಣ್ಣದಾಗಿ ತೋರ್ಬೋದು, ಸೀರಿಯಸ್ ವಿಷಯ ಇದು. ನೀವು ಅವರ ಮಕ್ಕಳಿಗೆ ಕುರಿಸಿ, ರಾಮ ಮಂದಿರದಲ್ಲಿ ರಾಮ ಅದರ ಬಗ್ಗೆ ಇರ್ಬೋದು, ಮೋದಿಯವರ ಬಗ್ಗೆ, ಅವರು ಅದೇ ಅವರು ಏಡೆಡ್ ಸ್ಕೂಲ್, ಅದು ಏಡೆಡ್ ಸ್ಕೂಲಲ್ಲಿ ನೀವು ಪ್ರಧಾನಮಂತ್ರಿ ಬಗ್ಗೆ ಬಾಯಿ ಬಂದಾಗೆ ಮಕ್ಕಳ ಹತ್ರ ಮಾಡಿಸ್ತದೆ ಅಂದರೆ ಕರೆಕ್ಟ್ ಅಲ್ಲ. ಈಗ ನಾವು ಈಗ ಖಾಲಿ ಇದು ಕೊಡಲಿಕ್ಕೆ ಬಂದಿದ್ದೇವೆ, ವಿಶ್ವ ಹಿಂದೂ ಪರಿಷತ್ತನ್ನು ನಿಮಗೆ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದೇವೆ. ಇದು ದೊಡ್ಡದಾಗ್ತದೆ ಇದು, ಸುಮ್ಮನೆ ಯಾಕಂದ್ರೆ ಇರ್ತದೆ. ನಾನು ಶಾಸಕನಾಗಿ ಬಂದದಲ್ಲ, ನಾನೊಬ್ಬ ಹಿಂದೂ ಆಗಿ ಬಂದದ್ದು, ನಾನು ಇದು ತೊಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೀವು ಪ್ರತಿ ಸತಿ ಎಷ್ಟು, ವಿ ಆರ್ ನಾಟ್ ಅನ್ಅಪಾಲಜೆಟಿಕ್ ಎನಿಮೋರ್ ಸರ್. ನೀವು ಅಧಿಕಾರಿ ಇದ್ದೀರಿ, ನೀವು ನೋಡಿ, ಶಾಸಕನಾಗಿ ನಾನು ಏನು ಮಾಡಬೇಕು, ಯಾರ ಹತ್ರ ಹೇಳಬೇಕು ಅದು ಬೇರೆ ವಿಷಯ. ಮತ್ತು ಈ ರೀತಿಯ ಘಟನೆ ನಮ್ಮಲ್ಲಿ ನಡೀತ ಹೋದರೆ ನಮಗೆ ಹಾಗಾದರೆ 80% ನಾವು ಕೈ ಕೊಟ್ಕೊಂಡು ಕೂತ್ಕೊಡ್ತೇವೆ. ಅದು ವಿಶ್ವದಲ್ಲಿ ಎಲ್ಲ ಆಗುವುದಿಲ್ಲ ಇದು, ಬಾಯಿ ಬಂದಾಗೆ ಮಾತಾಡೋದು.
ಸರ್ವಿಸ್ ಅಂತ ಹೇಳ್ತಾರೆ ಮಾತಾಡಿದೆ. ನಾನು ಯಾರು ವಿರುದ್ಧ ಅಲ್ಲ, ನನ್ನ ಸ್ಟೂಡೆಂಟ್ಸು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಇಷ್ಟು ತನಕ ನಾವು ಜಾತಿ ಕೇಳೋದಿಲ್ಲ ಒಬ್ಬ ಹುಡುಗ, ಒಬ್ಬ ಹುಡುಗಿ ಜಾತಿ ಕೇಳೋದಿಲ್ಲ. ನಮ್ಗೆ ಯಾಕೆ, ಕಲ್ಲಿಗೆ ಬರ್ತಾ ಕಲಿಸ್ತೇವೆ ಬಿಡ್ತೇವೆ. ಈ ಮಕ್ಕಳ ಹತ್ರ ಸಣ್ಣ ಸಣ್ಣ ಮಕ್ಕಳ ಹತ್ರ ಅದು ಸಹ ನೀವು ರಾಮನ ನಾಯಕ ಪೂಜೆ ಮಾಡಬೇಕು. ಬಾಬರಿ ಮಸ್ಜಿದ್, ಬಾಬರಿ ಮಸ್ಜಿದ್ಗಿಂತ ಹಿಂದೆ ಅಲ್ಲ ರಾಮನ ಯಾರು ತೆಗ್ದಾರೆ ಇವ್ರು ಹೇಳ್ತಾರ, ಅದನ್ನು ಹೇಳೋದಿಲ್ಲ. ಗೋದ್ರದಲ್ಲಿ ಮುಸ್ಲಿಮರನ್ನ ಕೊಂದ್ರ ಅಂತ ಹೇಳ್ತಾರೆ, ಸತ್ತದ ಹಿಂದೂಗಳು, ಅದೆಲ್ಲ ಬೇರೆ ಬೇರೆ ವಿಷಯ, ಪೊಲಿಟಿಕಲ್ ವಿಷಯ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಆಗಿರುವಂಥ ಘಟನೆಗಳಿರ್ಬೋದು. ಅವ್ರು ಅದನ್ನು ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ನಮಗೇನು ಕೈಕೊಳ್ಳಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ನೀವು ಇಮ್ಮಿಡಿಯೇಟ್ ಆಗಿ ಏನೋ ಆಕ್ಷನ್, ಏನು ನಿಮ್ಮ ಕೈಯಲ್ಲಿ ಏನು ಇದೆ, ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತೆಗಿಲೇಬೇಕಿದೆ. ಇಮ್ಮಿಡಿಯೇಟ್ ಆಕ್ಷನ್ ಅಲ್ಲ ಬರತನ, ಅವರನ್ನು ವಜಾ ಮಾಡಿ, ಇದು ನಾವು ಹಾಗೆ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಹೌದಾ, ನೀವು ಅವರನ್ನು ಅವ್ರ ಹತ್ರ ಹೋಗಿ ಎಂತ ಕೇಳಿದ್ರು? ಅಲ್ಲ, ಮಕ್ಕಳು ಇಲ್ಲಿ ಬರಲಿಲ್ಲ, ಬೇಕಿದ್ರೆ ಇವರು ಹೋಗ್ತಾರೆ ಅಲ್ಲಿ ಕ್ಲಾಸಿಗೆ. ನೀವು ಹೇಳಿದ್ರೆ ಇವರು ಮರಡಿದ್ದಾರೆ, ನೀವು ಬನ್ನಿ ಸರ್, ನೀವು ಹೋಗಿ ಇವರು ಒಂದು ಕೆಲಸ ಮಾಡಿ, ಒಂದು ಮಿನಿಟ್ ಕೇಳಿ, ಈಗ ಒಂದು ಮಿನಿಟ್ ಕೇಳಿ. ನಾನು ಮನಸ್ಸು ಬರ ಶೆಟ್ರು, ನೀವು ಅಲ್ಲಿಗೆ ಹೋಗ್ತೀವಿ, ಶಾಲೆಗೆ ಹೋಗ್ತೀವಿ. ಒಂದು ಮಿನಿಟ್ ಕೇಳಿ, ಅಲ್ಲೆಲ್ಲ ಈಗ ಕೇಳಿ ಅಮ್ಮ, ಹಾಗೆ ಆಗೋದಿಲ್ಲ, ಹಾಗೆ ಆಗೋದಿಲ್ಲ. ಇಲ್ಲಿ ಕೇಳಿ, ಪೇರೆಂಟ್ಸ್ ಮಾತಾಡಿ, ತೊಂದರೆ ಇಲ್ಲ. ಮಕ್ಕಳನ್ನ ಶಾಲೆಯಲ್ಲಿ ನೀವು ಕರೆದು ಮಾತಾಡೋದು ಬೇಡ. ಆ ಟೀಚರ್ ಕಣ್ಣು ಮೇಲೆ ಮಾಡೋದು ಕಣ್ಣು ಬೇಡ. ಅವರು ಬೇಕಾದ್ರೆ ನೀವು ಮಕ್ಕಳನ್ನು ಇಲ್ಲಿ ಕರೀತಾರೆ, ಅವ್ರಿಗೆ ಒಂದ್ಮಿಟ್ ಕೇಳಿ, ಅವ್ನು ಒಂದ್ಮಿಟ್ ಕೇಳಿ, ಒಂದ್ಮಿಟ್ ಕೇಳಿ. ಇವರು ಎತ್ತವರು ಮಕ್ಕಳನ್ನು ನಿಮ್ಮ ಆಫೀಸಿಗೆ ಕರ್ಕೊಂಡು ಬರ್ತಾರೆ. ನೀವು ಬಿ ಓ, ನೀವು ಇನ್ವೆಸ್ಟಿಗೇಷನ್ ನಾಳೆ ನಾಡ್ದು ಮಾಡಿ, ಇಟ್ ಈಸ್ ಸೆಕೆಂಡ್ರಿ. ಅಲ್ಲಿ ಹೋಗಿ ಮಾಡ್ತಾರೆ. ಈಗ ನಾನು ಮತ್ತು ಅವರು ಬಿ ಓ ಅಲ್ಲಿ ಆ ಶಾಲೆಗೆ ಹೋಗ್ತೇವೆ, ನಾನು ಮತ್ತು ಪರೀಕ್ಷೆ ಬಿ ಓ ಏನು ಮಾಡ್ತಾರೆ ನೋಡಬೇಕು. ಒಂದು, ಎರಡನೇದು, ನೀವು ಟೀಚರನ್ನು ಫಸ್ಟ್ ಈಗ ಇವತ್ತು ಅಷ್ಟೇ, ಮತ್ತೆ ಇನ್ವೆಸ್ಟಿಗೇಷನ್ ಒಂದು ತಿಂಗಳು ಮಾಡಿ. ಟೀಚರ್ ಅಲ್ಲೇ ಇದ್ದು ಅಲ್ಲಿ ಎಂತ ಇನ್ವೆಸ್ಟಿಗೇಷನ್ ಮಾಡಿದ್ರೆ, ಕಳ್ಳರ ಹತ್ರ ಎಂತ ಕೇಳೋದು, ಕಳ್ಳರ ಹತ್ರ ಎಂತ ಇನ್ವೆಸ್ಟಿಗೇಷನ್ ಮಾಡಿದ್ರೆ, ಸಿಂಪಲ್ ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಇವ್ರು ಟೀಚರ್ಸ್ ಇನ್ನು ಸಹ ಜಾಬಲ್ಲಿದ್ರೆ, ಯಾರು ಈ ಕನ್ಸರ್ನ್ ಪರ್ಸನ್ ಜಾಬಲ್ಲಿದ್ರೆ, ಆ ಮಕ್ಕಳು ಶಾಲೆ ಬರುವಾಗ ಅವ್ರಿಗೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಎದುರಿಸ್ಬೋದು ಬೇರೆ ಬೇರೆ ರೀತಿ. ನೀವು ಅವರು ಸಹ ಅದೇ ಮಾಡ್ಕೊಡ್ತೇನೆ ಫೈಲ್ ಮಾಡ್ತೇನೆ ಅಂತ ಹೇಳ್ತಾರೆ. ಪೇರೆಂಟ್ಸ್ ಸಹ ಹೆದರಿಕೆ ಇದೆ, ನಿಮ್ಮ ಪೇರೆಂಟ್ಸ್ ಸಹ ಹೇಳ್ತಾ ಇದ್ದಾರೆ. ನಮ್ಮ ಮಾತಾಡ ಆದ ಘಟನೆ, ಅವರು ನಮಗೆ ಸಹ ಎಲ್ಲ ಚೀಪ್ ಆಗಿ ಮಾತಾಡಿದ್ದೀವಿ ಹಿಂದೂ ಅವರಿಗೆಲ್ಲ, ಮತ್ತೆ ಇದು ದೇವರ ಬಗ್ಗೆ ಎಲ್ಲ ಎಂತೆಂತ ಹೇಳುದು, ಮತ್ತೆ ಲವ್ವಿದು ವಿಷಯ ಮಾತಾಡುದು. ಅವರೇ ಸಿಸ್ಟರ್ ಪ್ರಭನಿ, ಲವ್ವಿದು ವಿಷಯ ಮಾತಾಡೋದು. ಆಗ ನಾವು ಚಿಕ್ಕವರಿದ್ವಿ, ಹಾಗೆ ನಮಗೆ ಎಂತ ಸಹ ಮಾತಾಡಿ ಗೊತ್ತಿರಲಿಲ್ಲ, ಹಾಗೆ ನಾವು ಸುಮ್ಮನೆ. ಮತ್ತೆ ಹೈಸ್ಕೂಲ್ಗೆ ಬಂದ ಮೇಲೆ ಪುನೊಂದು ಮ್ಯಾಮ್ ಇದ್ದಾರೆ, ಮೌಲಿ ಮ್ಯಾಮ್ ಅಂತ, ಅವರು ಸಹ ಹಾಗೇ ಮಾತಾಡ್ತಿದ್ದಾರೆ ನಮ್ಮ ಹತ್ರ. ಮತ್ತೆ ಚೀಪಾಗಿ ನಮ್ಮನ್ನೆಲ್ಲ ಎಲ್ಲದಕ್ಕೆ ನಾವೇ ಟಾರ್ಗೆಟ್, ಹಿಂದೂ ಅವರೇ ಟಾರ್ಗೆಟ್, ಎಂತ ಮಾಡಿದ್ರು ಸಹ ಹಾಗೆಲ್ಲ ಮಾಡ್ತಿದ್ರು. ನಾನು ಒಂದು ಇಲ್ಲಿ ಕೇಳಿ, ಒಂದು ಮಿನಿಟ್ ಕೇಳಿ, ಒಂದು ಮಿನಿಟ್ ಅಲ್ಲೇ ನಾನು ಒಂದು ಹೇಳ್ತೇನೆ. ಒಂದು ಹುಡುಗಿ ಅಲ್ಲಿ ಕಲ್ತಂತ ಹುಡುಗಿ ಬಂದು ಈಗ ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮಾನ್ಯತೆ ರದ್ದು ಮಾಡಿ, ಶಿಫಾರಸ್ ಮಾಡಿ ಮಾನ್ಯತೆ ರದ್ದು ಮಾಡ್ಲಿಕ್ಕೆ. ಬೇಡ, ಅವ್ರು ಕಲ್ಸುದು, ಬೇಡ ಕಲ್ಸುದೇ ಬೇಡ. ಅವರು ಏನು ಡಾಕ್ಟ್ರೆ, ಅವ್ರು ಕಲಿಸೋದು ಬೇಡ. ಇದು ಒಬ್ಬಳೇ ಅಲ್ಲ, ನೂರಾರು ವಿದ್ಯಾರ್ಥಿಗಳು ಬಂದು ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಅಂತವ್ರು ಎಂತ ಕಳಿಸ್ತಾರೆ ಹೇಳಿ. ಆ ಶಾಲೆಯಲ್ಲಿ ಏನು ಕಳಿಸ್ತಾರೆ, ಶಾಲೆಯಲ್ಲಿ ಎಲ್ಲರ ಮಾನಸಿಕತೆ ಅದೇ ತರ ಇದೆ ನೋಡಿ. ಈಗ ಅವರು ಇನ್ನೊಬ್ಬರ ಹೆಸರು ಹೇಳಿದ್ರು ಮಾತ್ರ ಮಾಡ್ತಾ ಇದ್ದಾರೆ ಆ ಶಾಲೆಯಲ್ಲಿ. ರಾಮನಿಗೆ ಬೈಲಿಕ್ಕೆ ಟೀಚರ್ ಯಾರು? ಅವರು ವಿದ್ಯಾರ್ಥಿಗಳಿಗೆ ಒಳ್ಳೆ ದಾರಿಯನ್ನು ತೋರಿಸುವಂತ ವ್ಯಕ್ತಿ, ಅದು ಬಿಟ್ಟು ರಾಮನಿಗೆ ಬೈತಾರಲ್ಲ ಅವರು. ಮಕ್ಕಳ ಬ್ರೈನ್ ವಾಶ್ ಮಾಡುದು ಸಣ್ಣ ಏಜ್ ಅಲ್ಲಿ, ಹಿಂದೂ ಧರ್ಮದ ನಿಂದನೆ ಮಾಡಿದ್ದಾರೆ ಅವರು. ಸಣ್ಣ ಮಕ್ಕಳ ಮನಸ್ಸಲ್ಲಿ ಈ ರೀತಿ ಹಾಕುದನ್ನ ತಡ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ನಾನು ಈಗ ಯಾಕೆ ಸ್ಮೂತ್ ಆಗಿ ಹೇಳ್ತಾ ಇದ್ದೇವೆ, ಇದನ್ನ ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತೆಗಿ. ಮುಂದಾಗುವ ಗಲಾಟೆ ಏನು ಬೇಕಾದ ವೇದವ್ಯಾಸರು ಹೇಳಿದ್ರು, ನಾನು ಹೇಳ್ತಾ ಇದ್ದೇನೆ, ಗಲಾಟೆ ದೊಡ್ಡ ರೀತಿಯಲ್ಲಿ ಆಗ್ತದೆ. ಇದನ್ನು ಬಿಡ್ಲಿಕ್ಕೆ ಎಷ್ಟು ಶಾಲೆ ಅಂತ ಕಾಯೋದು ನಾವು, ಎಷ್ಟು ಕಡೆ ಅಂತ ಕಾಯೋದು, ಒಂದು ಎರಡು ಮೂರು ಆಗ್ತಾನೆ ಉಂಟು. ಇನ್ನು ಸಾಧ್ಯನೇ ಇಲ್ಲ ಇದನ್ನು ತಡ್ಕೊಳ್ಳಿಕ್ಕೆ, ಕ್ಲಿಯರ್ ಕಟ್ ಆಗಿ ಹೇಳಿದ್ದೇವೆ. ಇದನ್ನ ನೀವು ಆಕ್ಷನ್ ತೆಗಿರಿ, ಸಸ್ಪೆಂಡ್ ಆರ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಟೈಮಲ್ಲಿ ಯಾರ ಮೇಲೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಅವರು ಸಾಧ್ಯ ಶಾಲೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನ ಇನ್ಫ್ಲೂಯನ್ಸ್ ಮಾಡುವ ಅಗತ್ಯ ಇಲ್ಲ. ಇನ್ವೆಸ್ಟಿಗೇಷನ್ ಬೇಕಾದ್ರೆ ಹೇಳಿ, ಅವರು ಹೇಳಿದ್ರು ಫಸ್ಟಿಗೆ ನಮ್ಮದು ಶಾಲೆಯಿಂದ ಯಾವುದೇ ತಪ್ಪಾಗಲಿಲ್ಲ, ಆದರೂ ನಾವು ಅಮಾನತ್ ಮಾಡ್ತೇವೆ ಅಂತ ಬರ್ಕೊಂಡ್ರು. ಏನಾಯ್ತು, ಯೂ ಶುಡ್ ಎಗ್ರಿ. ಆಯ್ತು, ವಾಪಸ್ ಒಂದು ಗಂಟೆ ಕರ್ಕೊಂಡ್ರು, ನಾನು ನಾಲ್ಕೂವರೆ ಗಂಟೆ ಆಯ್ತು. ಅವ್ರಿಗೆ ಇನ್ನು ನಮಗೆ ಪೇಷನ್ಸ್, ನಾನು ಹೊರಗಡೆ ಬಂದೆ, ಮಕ್ಕಳು ಹೊರಗಡೆ ಬಂದರು ಬೊಬ್ಬೆ ಹೊಡಿತಾರೆ. ರಾಮನ ಮಕ್ಕಳ ಭಾವನೆಗಳು ಅರ್ಥ ಆಗದೆ ಇವರಿಗೆ, ಇವರು ಇನ್ನು ಸಹ ಈ ರೀತಿ ನಾಟಕ ಮಾಡ್ತಾರೆ. ಅದಕ್ಕೆ ನಾನೇನು ಮಾಡಿದ್ದೇನೆ, ನೀವು ಇನ್ನು ನನ್ನ ಹತ್ರ ಬನ್ನಿ, ಯಾರು ಟೀಚರು ಪ್ರಿನ್ಸಿಪಾಲ್, ನೀವು ಬನ್ನಿ, ನೀವು ಸಸ್ಪೆಂಡ್ ಮಾಡ್ತೀರಂತ, ಈಗ ಒಬ್ಬಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಬರ್ದುಕೊಂಡು ಬಂದಿದ್ದಾರೆ.
ಈಗ ಒಬ್ಬಳನ್ನು ಸಸ್ಪೆಂಡ್ ಮಾಡಿ ಅವರಿಗೆ ಮೈಸೂರಿಗೆ ಕಳಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಏನು ಬೇಕಾದ್ರೆ ಇರಲಿ, ಯಾವ ರೀತಿ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ನಮ್ಮ ಹೋರಾಟ ನಮ್ಮ ದೇವರಿಗಾಗಿ. ನಾನು ಅವ್ರಿಗೆ ಕೇಳಿದೆ, ಯೇಸುವಿಗೆ ಯಾರಾದರೂ ಒಬ್ಬರು ಮಾತಾಡಿದ್ರೆ ನೀವು ಬಿಡ್ತೀರಾ ಅಂತ ಕೇಳಿದ್ದೀನಿ ಸರ್. ಕಣಿದ್ದೀನಿ ಯೇಸುಗೆ ಮಾತಾಡಿದ್ರೆ ನಿಮ್ಗೆ ಆಗೋದಿಲ್ವೋ, ರಾಮನಿಗೆ ಮಾತಾಡಿದ್ರೆ ನಮ್ಗೆ ಆಗೋದಿಲ್ಲ. ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಹೂ ತೆಗ್ಸೋದು, ಕಿವಿ ತೆಗ್ಸೋದು ಸರ್, ಈಗ ಪಬ್ಲಿಕ್ ಸರ್ ನಾನು ಒಂದ್ ಹೇಳ್ತೇನೆ, ನಾನು ಯಾರನ್ನು ನಿಲ್ಲಿಕ್ಕೆ ಹೇಳಲ್ಲ. ಮಕ್ಕಳನ್ನ ನೋಡಿ ನೂರಾರು ಜನ ಬರ್ತಾರೆ, ಮಕ್ಕಳನ್ನ ಅವರ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ, ನಂದೇನು ಅಭ್ಯಂತರ ಇಲ್ಲ. ನಾನು ನಿಲ್ಲಿಲ್ಲ ಸರ್, ನಾನು ಬಂದ್ರೆ ನೀವು ಒಂದೇ ಮಿನಿಟ್ ಅವರು ಲೆಟರ್ ತಂದು ಕೊಡ್ಲಿಲ್ಲ ಡಿಡಿಪಿ ಏನಿದೆ ಮಾತಾಡೋಣ. ನಾವು ಏನಾದ್ರೆ ಹೋಗಿ ಕುತ್ಕೊಂಡು ಮಾತಾಡೋಣ ಅಷ್ಟೇ ಸರ್, ನನಗೆ ಮಾತಾಡಿ ಹೇಳಿದ ಎಲ್ಲ ಬಟ್ ಫಸ್ಟ್ ಹೋಗಿ ಮಾತಾಡೋಣ ಸರ್. ಈ ರೀತಿ ನಿಮ್ಮ ಡಿಡಿಪಿ 4 ಗಂಟೆ ಕುತ್ಕೊಂಡಿದ್ದಾರೆ, ನಾಲ್ಕು ಗಂಟೆ ಹೇಳಿದ್ದಾರೆ, ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಎಲ್ಲರೂ. ನಾನೊಂದು ಸ್ಥಳೀಯ ಶಾಸಕ, ಇಲ್ಲಿ ನೀರು ಬಂದಿಲ್ಲ ಅಂದ್ರೆ ನಮ್ಮ ಕಾರ್ಪೊರೇಟ್ ಬರಬೇಕು, ಕಾರ್ಪೊರೇಟ್ಗೆ ಕೆಟ್ಟಿಗೆ ಎಲ್ಲ ಇವರು. ನಮ್ಗೆ ನಮ್ಗೂ ಫ್ರಸ್ಟ್ರೇಷನ್ ಆಗುತ್ತೆ, ನಮ್ಗೂ ಇದೆ. ಹಾಗಂತ ಎಂತದಾದ್ರೂ ನಾವು ನಮ್ಮ ರಾಮನನ್ನ ಬಿಟ್ಕೊಟ್ಟಿಗೆ ಆಗದೆ ಸರ್. ನನಗೆ ರಾಮನ, ನಾನು ರಾಮನನ್ನ ಬಿಟ್ಕೊಟ್ರೆ ನನಗೆ ಶಾಸಕ ಹೋದ್ರು ಅಷ್ಟೇ ಬೇಕು, ನಾನು ರಾಮನನ್ನ ಬಿಟ್ಕೊಟ್ಟಿಗೆ ಆಗ. I request you, please don't exist. We want justice. Let us justice. ಪಲ್ಲೆ ಮೇಡಮ್ ಇರಿ, ಜಸ್ಟಿಸ್ ಬೋರ್ಡ್ ಮಾಡಿದ್ರಿ. ಸುಮ್ಮನೆ ಕೂತ್ಕೊಳ್ಬೇಕು ಅಂದ್ರೆ ಅವ್ರು ಭಾವಿಸ್ತಾರೆ ಅಂತ ಹೇಳಿ ಕೂತ್ಕೊಳ್ಳಲ್ಲ ಸಮಾಜ. ಇನ್ನು ಸಮಾಜ ಯೇಸು ಗೆ ಅನ್ಯಾಯ ಮಾಡಿದ್ರೆ ಅವ್ರು ಬಿಡ್ತಾರಾ? ನಾನು ಅವ್ರ ಮೇಲೆ ಕಾಲು ಬಂದು ಕಾಲು ಮುಗಿತೇನೆ. ಯೇಸು ಗೆ ಅನ್ಯಾಯ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಬೇಡಿ, ಗಲಾಟೆ ಮಾಡಬೇಡ, ನೀವು ಸುಮ್ಮನೆ ಕೂತ್ಕೊಳ್ತಾರೆ ಕೇಳಿ ಕೂತ್ಕೊಳ್ಳಲ್ಲ ಅವರು. ಹಾಗೆ ಹಿಂದೂ ದೇವರುಗಳಿಗೆ ಅನ್ಯಾಯ ಮಾಡಿದ್ರೆ ಹಿಂದೂಗಳು ಕೂತ್ಕೊಳ್ಳಲ್ಲ. ಆದ್ರೆ ಶಿಕ್ಷಣ ಸಂಸ್ಥೆ ನಡೆಸುವವರಿಗೆ ಇದು ಬೇಕಾ? ಶಿಕ್ಷಣ ಸಂಸ್ಥೆ ನಡೆಸುವವರಿಗೆ ಇದು ಬೇಕಾ? ಅವರನ್ನು ತಪ್ಪಿಸಿದ್ದಾರೆ ಬಿಡಿ, ಅವ್ರು ತಪ್ಪಿಸಿದ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವರಿಗೆ ಅವ್ರಿಗೆ ಒಂದು ಕೇಳಿ ಮೇಡಮ್, ನಾನು ಕಂಪ್ಲೀಟ್ ಮಾಡ್ಕೊಂಡ್ ಹೇಳುವಂತದ್ದು, ನಿಮ್ಮ ಶಿಕ್ಷಣ ಸಂಸ್ಥೆಗೆ ಈ ರೀತಿ ಆಗ್ಬೇಕು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿದೆಯಾ? ಮತ್ತೆ ಇಂತಹ ಶಿಕ್ಷಣ ಸಂಸ್ಥೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಅಂತ ಟೀಚರ್ಗಳ ಯಾಕೆ ಇಟ್ಕೊಳ್ತೀರಿ? ನೀವು ಯಾಕೆ ಇಟ್ಕೊಳ್ತೀರಿ? ಯಾಕೆ ಇಟ್ಕೊಳ್ತೀರಿ ಹೇಳಿ? ರಾಮದೇವರಿಗೆ ಬೈತಾರೆ ಅಂತ ಹೇಳಿದ್ರೆ ಮೋದಿಗೆ ಬೈಯುವ ನಡಿಬಿಡಿಯಲ್ಲಿ ರಾಮನಿಗೆ ಅವಹೇಳನ ಮಾಡುವಂತದನ್ನ ಆ ಮಕ್ಕಳಿಗೆ ಹೆದರಿಕೆ ಇದೆ. ನೀವೆಲ್ಲ ಫೇಲ್ ಮಾಡ್ತೀವಿ ಆದ್ರೂ ಮಕ್ಕಳು ಫೈಲ್ ಮಾಡುದು ಎಲ್ಲ ಹಿಂದಿ ತಿಲಕ ಇಡಬೇಡಿ, ಕೈಗೆ ಬಲೆ ಹಾಕಬೇಡಿ, ಕಾಲಿಗೆ ಗಜ್ಜೆ ಹಾಕಬೇಡಿ, ಹೂ ಹಾಕಬೇಡಿ. ಹಿಂದೂ ಮಕ್ಕಳು ಕದಾಕಬಾರ್ದು ಅಂತೇಳಿ ಮೇಡಮ್, ಹಿಂದೂ ಮಕ್ಕಳು ಬೇಕು ನೀವು ಅದಾಕಬಾರ್ದು ಅಂತೇಳಿ ಹಿಂದೂ ಸಮಾಜ ಇದ್ದಾಗ ವೇದವ್ಯಾಸ ಮತ ಈಗ ಇಲ್ಲೊಂದು 100 ಜನ 200 ಜನ 300 ಜನ ಇದ್ದಾರೆ, ಇವರನ್ನು ಸಮಾಧಾನ ಮಾಡಬಹುದು. ಇಲ್ಲಿ ಸಮಾಜ ಇದ್ದಾಗ ಗಲಾಟೆ ಆದಾಗ ನೀವು ಹಿಂದೆ ನೋಡಿದ್ರೆ ಅವಾಗ ನಾವು ಕಾರಣ ಪಡ್ತೀವಿ.
ನನ್ನ ಕಾರ್ಯಕರ್ತರಿಗೆ ಎಫ್ ಐ ಆರ್ ನಾನು ಕಟ್ಟಮಟ್ಟವಾಗಿ ನನ್ನ ಕಾರ್ಯಕರ್ತರಿಗೆ ಹಿಂದೆ ಹಾಗೆ ನೀವು ಒಂದು ಟೀಚರ್ ಆಗುವ ಮುಂಚೆ ನೀವೊಂದು ಕ್ರಿಶ್ಚಿಯನ್ ಕಂಪೌಂಡ್ ನನ್ನ ಓಟಿನ ಸಂದರ್ಭದಲ್ಲಿ ನನ್ನ ಓಟಿನ ಸಂದರ್ಭದಲ್ಲಿ ಒಂದು ಮೆಂಟಲಿ ರಿಟೈರ್ಡ್ ಆಗಿರುವಂತ ಒಂದು ವ್ಯಕ್ತಿ ಅವನು ಒಬ್ಬ ಓಟ್ ಹಾಕಬೇಕು ಅವನಿಗೆ ಓಟ್ ಮೆಂಟಲಿ ರಿಟೈರ್ಡ್ ಅಂದ್ರೆ ಅವನು ಒಬ್ಬ ಓಟ್ ಹಾಕಬೇಕು ಅವನು ಹೊರಗಡೆ ಬಂದ ನಂತರ ಇನ್ನೊಬ್ಬ ಮೆಂಟಲಿ ರಿಟೈರ್ಡ್ ಬಂದ್ರೆ ಇನ್ನೊಂದು ವ್ಯಕ್ತಿ ಬಂದು ಓಟ್ ಹಾಕಬೇಕು ಒಬ್ಬನೇ ವ್ಯಕ್ತಿ 90 ಓಟ್ ಹಾಕಿದ್ ಗೊತ್ತು ನನಗೆ ಅದೇ ಗಲಾಟೆ ಆಗಿಲ್ಲ ನಾನು ಆಸೆ ಬಂದಿಲ್ಲ ನಾನು ನನ್ನ ನಸೀಬನ್ನು ಡಿಕ್ಲೇರ್ ಮಾಡೋದು ಯಾರು ಅಲ್ಲ ದೇವರು ಒಂದು ವ್ಯಕ್ತಿ 90 ಜನರ ಓಟನ್ನ ಒಂದೇ ವ್ಯಕ್ತಿ ಒತ್ತುದು ಅಂತ ಹೇಳಿದ್ರೆ ಯಾವತ್ತು ನನ್ನ ಸಿಸ್ಟಮ್ ಇದು 90 ಜನ ಮೆಂಟಲಿ ರಿಟೈರ್ಡ್ ಅವರಿಗೆ ಓಟ್ ಉಂಟು ಅಂತ ಹೇಳಿದ್ರೆ 90 ಜನ ಸಿಸ್ಟರ್ಸ್ಗಳು ಒತ್ತಿ 90 ಜನ ಸಿಸ್ಟರನ್ನು ಬನ್ನಿ ಒಬ್ರು ಒತ್ತಿದ್ದೀರಿ ಗಲಾಟ್ ಆಗಿದೆ ಇಲ್ಲಿ ಆಗಲಿಲ್ವಾ ಆಗಿದೆ ಗೊತ್ತಿದೆ ನನಗೆ ಆದ್ರೂ ನಾನು ಮಾತಾಡಿಲ್ಲ ಇವತ್ತಿನ ತನಕ ನಿಮ್ಗೆ ಯಾವ ಸಂಸ್ಥೆ ಆದ್ರೂ ಕೂಡ ಯಾವ ಕ್ರಿಶ್ಚಿಯನ್ ಆದ್ರೂ ಕೂಡ ತೊಂದರೆ ಆಗಿದೆ ದಯವಿಟ್ಟು ನಮ್ಮ ಕ್ಷಮಿಸಿ ಹಿಂದೂ ಸಮಾಜ ಇದ್ದಾಗ ವೇದವ್ಯಾಸ ಮತ ಈಗ ಇನ್ನೊಂದು 100 ಜನ 200 ಜನ 300 ಜನ ಇದ್ದಾರೆ ಇವರನ್ನು ಸಮಾಧಾನ ಮಾಡಬಹುದು ಇಲ್ಲಿ ಸಮಾಜ ಇದ್ದಾಗ ಗಲಾಟೆ ಆದಾಗ ನೀನ್ ಹಿಂದೆ ನೋಡಿದ್ರೆ ಅವಾಗ ನಾವು ಕಾರಣ ನನ್ನನ್ನು ಕಾರಣಕರ್ತರು ಎಫ್ ಐ ಆರ್ ಎಫ್ ಐ ಆರ್ ನಾನು ಕಟ್ಟಮಟ್ಟವಾಗಿ ನನ್ನ ಕಾರಣಕರ್ತರಿಗೆ ಸಂಬಂಧಿಸಿದ ಹಿಂದೆ ಹಾಗೆ ನೀವು ಒಂದು ಟೀಚರ್ ಆಗುವ ಮುಂಚೆ ನೀವೊಂದು ಕ್ರಿಶ್ಚಿಯನ್ ಕಂಪೌಂಡ್ ನನ್ನ ಓಟಿನ ಸಂದರ್ಭದಲ್ಲಿ ನನ್ನ ಓಟಿನ ಸಂದರ್ಭದಲ್ಲಿ ಒಂದು ಮೆಂಟಲಿ ರಿಟೈರ್ಡ್ ಆಗಿರುವಂತ ಒಂದು ವ್ಯಕ್ತಿ ಅವನು ಒಬ್ಬ ಓಟ್ ಹಾಕಬೇಕು ಅವನಿಗೆ ಓಟ್ ಮೆಂಟಲಿ ರಿಟೈರ್ಡ್ ಅಂದ್ರೆ ಅವನು ಒಬ್ಬ ಓಟ್ ಹಾಕಬೇಕು ಅವನು ಹೊರಗಡೆ ಬಂದ ನಂತರ ಇನ್ನೊಬ್ಬ ಮೆಂಟಲಿ ರಿಟೈರ್ಡ್ ಬಂದ್ರೆ ಇನ್ನೊಂದು ವ್ಯಕ್ತಿ ಬಂದು ಓಟ್ ಹಾಕಬೇಕು ಒಬ್ಬನೇ ವ್ಯಕ್ತಿ 90 ಓಟ್ ಹಾಕಿದ್ ಗೊತ್ತು ನನಗೆ ಅದೇ ಗಲಾಟೆ ಆಗಿಲ್ಲ ನಾನು ಆದ್ರೂ ಬಂದಿಲ್ಲ ನಾನು ನನ್ನ ನಸೀಬನ್ನು ಡಿಕ್ಲೇರ್ ಮಾಡೋದು ಯಾರು ಅಲ್ಲ ದೇವರು ಒಂದು ವ್ಯಕ್ತಿ 90 ಜನರ ಓಟನ್ನ ಒಂದೇ ವ್ಯಕ್ತಿ ಒತ್ತುದು ಅಂತ ಹೇಳಿದ್ರೆ ಯಾವತ್ತು ನನ್ನ ಸಿಸ್ಟಮ್ ಇದು 90 ಜನ ಮೆಂಟಲಿ ರಿಟೈರ್ಡ್ ಅವರಿಗೆ ಓಟ್ ಉಂಟು ಅಂತ ಹೇಳಿದ್ರೆ 90 ಜನ ಸಿಸ್ಟರ್ಸ್ಗಳು ಒತ್ತಿ 90 ಜನ ಸಿಸ್ಟರನ್ನು ಬನ್ನಿ ಒಬ್ರು ಒತ್ತಿದ್ದೀರಿ ಗಲಾಟೆ ಆಗಿದೆ ಇಲ್ಲಿ ಆಗಲಿಲ್ವಾ ಆಗಿದೆ ಗೊತ್ತಿದೆ ನನಗೆ ಆದ್ರೂ ನಾನು ಮಾತಾಡಿಲ್ಲ ಸುದ್ದಿ ಚಾನೆಲ್ ಕ್ಷಣ ಕ್ಷಣದ ಸುದ್ದಿಗಾಗಿ